ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ದಿನ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಇಂಗ್ಲೀಷ್ ಯಾಕೆ ಇಂಪಾರ್ಟೆಂಟ್ ಇನ್ ಟುಡೇಸ್ ವರ್ಲ್ಡ್. ವೈ ಇಂಗ್ಲೀಷ್ ಇಸ್ ಇಂಪಾರ್ಟೆಂಟ್? ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ಅಸ್ ಎ ಜಾಬ್, ಓಕೆ, ಆರ್ ಇಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ಆರ್ ರೆಪ್ಯುಟೇಷನ್, ಆರ್ ಮೀನ್ಸ್ ಒನ್ ಮೋರ್ ಪಾಯಿಂಟ್, ಇಟ್ ಮೈಟ್ ಬಿ ಇಟ್ ವಿಲ್ ಬಿ ಬೆನಿಫಿಷಿಯಲ್ ಇನ್ ಆರ್ ಲೈಫ್. ನಾವು ವಿ ಆರ್ ಲಿವಿಂಗ್ ಇನ್ 2024 ರೈಟ್ ನಾವು 2024ನೇ ಇಸ್ವಿಲಿದ್ದೀರಿ. ಆ್ಯಂಡ್ ಹೌ ಇಂಗ್ಲೀಷ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಅವರ್ ಲೈಫ್ ಅಂತ ಯು ಮೈಟ್ ಹ್ಯಾವ್ ಆಲ್ರೆಡಿ ಸೀನ್ ಯುವರ್ ಲೈಫ್. ನಿಮ್ಮ ಲೈಫಲ್ಲಿ ಆಲ್ರೆಡಿ ಇಂಗ್ಲೀಷ್ ಯಾವ ಮಟ್ಟಕ್ಕೆ ಇಂಪಾರ್ಟೆನ್ಸ್ ಅಂತ ನೀವೇ ಆಲ್ರೆಡಿ ತಿಳ್ಕೊಂಡಿರ್ತೀರ. ಯಾಕಂದರೆ ಎಲ್ಲರೂ ಹೋದಾಗ ನೀವು ಸಡನ್ನಾಗಿ ಇಂಗ್ಲೀಷ್ ಮಾತಾಡ್ತಿದ್ರೆ ಅಲ್ಲಿರೋ ಕ್ರೌಡ್ ಒಂಥರ ನೋಡ್ತಾರೆ ಅಲ್ವಾ. ನೀವು ಯಾವ್ದಾದ್ರು ಜಾಬ್ಗೆ ಹೋಗಿ ಅಲ್ಲಿ ಇಫ್ ಯು ಆರ್ ಅನೇಬಲ್ ಟು ಕಮ್ಯುನಿಕೇಟ್ ಇನ್ ದ ಇಂಟರ್ವ್ಯೂ, ಆರ್ ಈವನ್ ಇನ್ ಯುವರ್ ನಾರ್ಮಲ್ ವರ್ಕಿಂಗ್ ಪ್ಲೇಸಲ್ಲಿ ಅಲ್ಲೂ ಇಂಗ್ಲೀಷ್ ಮಾತಾಡ್ತಿದ್ರೆ ಸ್ವಲ್ಪ ಇರಿಸು ಮುರುಸು, ಅಂದರೆ ಹ್ಯುಮಿಲಿಯೇಷನ್ನು ಅಥವಾ ಹೆಸಿಟೇಷನ್ನು, ಓಕೆ, ಡಿಸ್ಕಂಫರ್ಟ್, ಆಲ್ ದೀಸ್ ಥಿಂಗ್ಸ್ ವಿಲ್ ಹ್ಯಾಪನ್. ಆ್ಯಂಡ್ ಈವನ್ ಡೋಂಟ್ ಥಿಂಕ್ ದಟ್ ನಿಮಗೆ ಒನ್ಲಿ ನಿಮ್ಗೆ ಇಲ್ಲಿ ಪ್ರೈವೇಟ್ ಜಾಬ್ಸಲ್ಲಿ ಇಂಗ್ಲೀಷ್ ರಿಕ್ವೈರ್ಮೆಂಟ್ ಅಂದ್ಕೊಬೇಡಿ. ಎಲ್ಲ ಗೌರ್ಮೆಂಟ್ ಜಾಬಲ್ಲೂ ಇಂಗ್ಲೀಷ್ ಪಾಸ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್, ಮ್ಯಾಂಡೇಟರಿ. ದಟ್ ಈಸ್ ಕಾಲ್ಡ್ ಮ್ಯಾಂಡೇಟರಿ ಟೆಸ್ಟ್. ನೀವು ಇಂಗ್ಲೀಷನ್ನ ಪಾಸ್ ಮಾಡಿದ್ರೆ ಮಾತ್ರ ಇಂಗ್ಲೀಷ್ನ ಇನ್ಕ್ಲೂಸಿವ್ ಆಗಿರುತ್ತೆ ಟೆಸ್ಟಲ್ಲಿ. ಅದು ಪಾಸ್ ಮಾಡಿದ್ರೆ ಸರ್ಟನ್ ಟೈಮ್ಸ್ ಯು ಮೈಟ್ ಸ್ಕಿಪ್, ಬಟ್ ಹೌ ಲಾಂಗ್ ಕ್ಯಾನ್ ಯು ಸ್ಕಿಪ್, ಎಷ್ಟು ಅಂತ ನೀವು ಸ್ಕಿಪ್ ಮಾಡೋಕ್ಕಾಗುತ್ತೆ ಅಲ್ವಾ. ಇಂಗ್ಲೀಷ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಗೌರ್ಮೆಂಟ್ ಎಕ್ಸಾಮ್ಸ್ ಬರೆದ್ರೂ ಅದರಲ್ಲಿ ಹೆಂಗೆ ಪಾಸ್ ಮಾಡಬೇಕು ಅಂತ ಹೇಳ್ತೀನಿ, ಇಂಗ್ಲೀಷನ್ನು ಹೇಗೆ ಕ್ರ್ಯಾಕ್ ಮಾಡಬೇಕು ಅಂತ ಹೇಳ್ತೀನಿ, ಓಕೆ, ಪಬ್ಲಿಕ್ ಸ್ಪೀಕಿಂಗ್ ಹೆಂಗೆ ಕ್ರ್ಯಾಕ್ ಮಾಡಬೇಕು ಅಂತ ಹೇಳ್ತೀನಿ, ಆಮೇಲೆ ಹೇಗೆ ನೀವು ಪರ್ಸ್ನಾಲಿಟಿನ ಬೆಳೆಸ್ಕೊಬೇಕು ಅಂತ ಹೇಳ್ತೀನಿ. ಸಿ, ಇಂಗ್ಲೀಷ್ ಈಸ್ ಈಸಿ, ಇಂಗ್ಲೀಷ್ ಈಸ್ ಆಲ್ಸೋ ಸಿಂಪಲ್. ನೀವು ಹೇಗೆ ನಿಮ್ಮ ಲೈಫ್ನ ಕಟ್ಕೊಬೇಕು ಅಂತ, ಇಂಗ್ಲೀಷ್ ಮೂಲಕ ಹೇಗೆ ಕಟ್ಕೊಬೇಕು ಅಂತ ಒನ್ಸ್ ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಬಿಕಮ್ಸ್ ಲಿಟಲ್ ಈಸಿ. ಇಂಗ್ಲೀಷ್ ಎಂದು ಇವಾಗ ಎಲ್ಲ ಕಡೆ ರಿಕ್ವೈರ್ಮೆಂಟ್ ಆಗಿದೆ. ಇಫ್ ಈವನ್ ಇಫ್ ಯು ಆರ್ ಅಟ್ ಅ ಹೈಯರ್ ಕ್ಯಾಡರ್, ನೀವೊಂದು ಹೈಯರ್ ಕ್ಯಾಡರ್ ಪೊಸಿಷನ್ ಇದ್ರೂ ಇಂಗ್ಲೀಷನ್ನ ತುಂಬ ಸ್ಕ್ರಿಪ್ಲೆಸ್ಸಾಗಿ ನೋಡ್ತಾರೆ. ಡೋಂಟ್ ನೆಗ್ಲೆಕ್ಟ್ ಇಟ್. ಯಾಕಂದರೆ ನೀವು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಹೋಗ್ಬಿಡ್ತೀನಿ, ಅಲ್ಲಿ ನಾನು ಅಲ್ಲೋಗಿ ನಾನು ಇಂಗ್ಲೀಷ್ ಕೇಳೋದಂದರೆ ಅಲ್ಲೂ ತುಂಬ ಕೇಳ್ತಾರೆ, ಎಷ್ಟು ಜನ ಆಫೀಸರ್ಸ್, ಎಷ್ಟು ಜನ ಸ್ಟಾಫ್ ದೇ ಆರ್ ಸ್ಟ್ರಗ್ಲಿಂಗ್ ಬಿಕಾಸ್ ಒಂದು ಪೊಸಿಷನ್ ಹೋದ ಮೇಲೆ ನಿಮ್ಗೆ ಇಂಗ್ಲೀಷ್ ಬೇಕೇ ಬೇಕು, ಎಷ್ಟು ದಿವಸ ಅಂತ ಓಡೋಕ್ಕಾಗತ್ತೆ ಅಲ್ವಾ. ಆಮೇಲೆ ಅಲ್ಲಿ ಇಲ್ಲಿ ಹೋದಾಗ ನಿಮ್ಗೆ ಆಪರ್ಚುನಿಟೀಸ್ ನೀವು ಮಿಸ್ ಮಾಡಬಾರ್ದು. ಇವಾಗ ಒಂದು ಎಕ್ಸಾಮ್ ಅಂದ್ಕೊಳ್ಳಿ, ಇವಾಗ SSC ಎಕ್ಸಾಮ್ ಅಂದ್ಕೊಳ್ಳಿ ಅಥವಾ UPSC ಎಕ್ಸಾಮ್ ಅಂದ್ಕೊಳ್ಳಿ, ಅಲ್ಲಿ ನಾರ್ಮಲ್ ರಿಕ್ವೈರ್ಮೆಂಟೇ ಇಂಗ್ಲೀಷಲ್ಲಿ ನಾನು ಬರೀತಾರೆ. ಮೋಸ್ಟ್ ಆಫ್ ದ ಎಕ್ಸಾಮ್ ಪೇಪರ್ಸ್, ಬ್ಯಾಂಕ್ ಎಕ್ಸಾಮ್ ಇರ್ಬೋದು, ಸ್ಟೇಟ್ ಎಕ್ಸಾಮ್ ಇರ್ಬೋದು ಅಥವಾ ಸೆಂಟ್ರಲ್ ಎಕ್ಸಾಮ್ಸ್ ಇರ್ಬೋದು, SSC ಇರ್ಬೋದು, UPSC ಇರ್ಬೋದು, ಎಲ್ಲ ಎಕ್ಸಾಮ್ಸೂ ಮೋಸ್ಟ್ ಆಫ್ ದ ಟೈಮ್ ಅದು ಇಂಗ್ಲೀಷಲ್ಲೇ ಇರುತ್ತೆ. ಕೀಪ್ ದಿಸ್ ಇನ್ ಮೈಂಡ್ ಆ್ಯಂಡ್ ದಿಸ್ ವಿಲ್ ಆಲ್ವೇಸ್ ಬಿ ಇನ್ ಇಂಗ್ಲೀಷ್ ಬಿಕಾಸ್ ಬೈಲಿಂಗ್ವೇ ನಮ್ಮ ಎಕ್ಸಾಮ್ ಪ್ಯಾಟರ್ನ್ಸ್ ಇರೋದು. ನಾನು ಇಂಗ್ಲೀಷ್ ನಾನು ಕನ್ನಡದಲ್ಲೇ ಬರೆದು ಪಾಸ್ ಆಗ್ಬಿಡ್ತೀನಿ ಅದನ್ನು ಅಂದ್ಕೊಬೇಡಿ. ಕನ್ನಡ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅಷ್ಟೇ ಇಂಗ್ಲೀಷ್ ಕೂಡ ರಿಕ್ವೈರ್ಮೆಂಟ್ ಇದೆ. ಯಾಕೆ ಈ ಥರ ಆಗ್ತಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ, ಓಕೆ. ಆ್ಯಂಡ್ ನಿಮಗೆ ಇಂಗ್ಲೀಷಿಂದ ನಿಮಗೊಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳಬೇಕು ಅಂದರೆ, 100ರಲ್ಲಿ 2 ಅಥವಾ 3 ಜಾಬು ಗೌರ್ಮೆಂಟ್ ಜಾಬ್ ಇದೆ, 97-98 ಜಾಬು ಪ್ರೈವೇಟ್ ಫೀಲ್ಡಲ್ಲೇ ಇರೋದು. ನೀವು ಎಲ್ಲಿ ಯಾವ ಮಟ್ಟದಲ್ಲಿ ನೀವು ಬೆಳಿಬೇಕು ಅಂದ್ಕೊತೀರೋ ಆ ಬೆಳಿಬೇಕಾದ್ರೆ ಕೂಡ ನಿಮ್ಮನ್ನು ಬೆಳೆಯೋದ ಮಟ್ಟಕ್ಕೆ ಕರ್ಕೊಂಡು ಹೋಗೋದು ಕೂಡ ಇಂಗ್ಲೀಷ್, ಓಕೆ. ಇಟ್ ವಿಲ್ ಹೆಲ್ಪ್ ಯು, ಡೋಂಟ್ ನೆಗ್ಲೆಕ್ಟ್ ಇಟ್, ಓಕೆ. ಆಮೇಲೆ ಎಕ್ಸಾಮ್ಸ್, ನಿಮಗೆ ಯಾವ ಬರೆಯೋ ಎಕ್ಸಾಮ್ಸ್ ಇದ್ರೂ ಎಲ್ಲ ಎಕ್ಸಾಮ್ಸಲ್ಲಿ ಇಂಗ್ಲೀಷ್ ಕ್ವೆಶನ್ಸ್ ಇದ್ದೇ ಇರುತ್ತೆ, ಇಂಗ್ಲೀಷ್ ಪ್ಯಾಸೇಜಸ್ ಇದ್ದೇ ಇರುತ್ತೆ, ಇಂಗ್ಲೀಷ್ ವೊಕ್ಯಾಬ್ಲರಿ ಬಗ್ಗೆ ಇರುತ್ತೆ, ಸಿನೋನಿಮ್ಸ್ ಆಂಟಿನಿಮ್ಸ್ ಬಗ್ಗೆ ಇರುತ್ತೆ, ಓಕೆ. ಇಡೀ ವರ್ಲ್ಡಲ್ಲಿ ಕರೆಂಟ್ ಅಫೇರ್ಸ್ ಏನಾಗ್ತಿದೆ ಅಂತಲೂ ಬರುತ್ತೆ, ಬಟ್ ಅದನ್ನೇ ಇಂಗ್ಲೀಷಲ್ಲಿ ಇರುತ್ತೆ, ಓಕೆ. ಡೋಂಟ್ ವರಿ, ನಾನು ಎಲ್ಲ ಎಕ್ಸಾಮ್ಸ್ಗೂ ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ, ಓಕೆ. ಎಲ್ಲ ಎಕ್ಸಾಮ್ಸು ಈಸಿ ಇದೆ. ಎನಿ ಕೆರಿಯರ್ ಅಡ್ವೈಸ್ ಆಲ್ಸೋ ವಿಲ್ ಕ್ಯಾನ್ ಗಿವ್, ಅಥವಾ ಯು ವಾಂಟ್ ಟು ಕ್ರ್ಯಾಕ್ ಇಂಟರ್ವ್ಯೂಸ್, ಇಟ್ ಈಸ್ ಈಸಿ, ಯು ಕ್ಯಾನ್ ಕ್ಲಿಯರ್ ದ ಇಂಟರ್ವ್ಯೂಸ್ ವಿತ್ ಇನ್ ನೋ ಟೈಮ್, ಓಕೆ. ಇಟ್ ವಿಲ್ ಹೆಲ್ಪ್ ಯು, ಇಟ್ ವಿಲ್ ಬೆನಿಫಿಟ್ ಯು ಇನ್ ದ ಲಾಂಗರ್ ರನ್. ಡೋಂಟ್ ನೆಗ್ಲೆಕ್ಟ್ ಇಟ್, ಓಕೆ. ಇಂಗ್ಲೀಷ್ನ ನೀವು ಸಿಂಪಲಾಗಿ ಸ್ಟಾರ್ಟಿಂಗಿಂದನೂ ಕಲಿಬೋದು, ನಿಮ್ಮ ಪರ್ಸನಾಲಿಟಿ ಕಲಿಬೋದು, ನಿಮ್ಮದು ಪಬ್ಲಿಕ್ ಸ್ಪೀಕಿಂಗ್ನ ಇಂಪ್ರೂವ್ ಮಾಡ್ಕೊಬೋದು, ನಿಮ್ಮ ಸ್ಪೀಕಿಂಗ್ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಬೋದು, ಕಮ್ಯುನಿಕೇಷನ್ನ ಬಿಲ್ಡ್ ಮಾಡ್ಬೋದು, ಓಕೆ. ಇಟ್ ವಿಲ್ ಹೆಲ್ಪ್ ಯು ಅಟ್ ಎ ಲಾಂಗರ್ ರೇಂಜ್. ಎಷ್ಟೊಂದು ಜನ ಇಂಗ್ಲೀಷ್ನ ನೆಗ್ಲೆಕ್ಟ್ ಮಾಡಿ
ತುಂಬ ಅವ್ರಿಗೆ ಎಬಿಲಿಟಿ ಇರುತ್ತೆ, ಅಂದರೆ ಸಾಮರ್ಥ್ಯ ಇರುತ್ತೆ. ಡ್ಯೂ ಟು ಒನ್ ಆರ್ ಅದರ್ ರೀಸನ್ ದೇ ವುಡ್ ಹ್ಯಾವ್ ಮಿಸ್ಡ್ ಇಟ್. ಆಮೇಲೆ ನನಗೆ ಇಂಗ್ಲೀಷೇ ಬರಲಿಲ್ಲ, ಎಷ್ಟೊಂದು ಇದಾಯ್ತಪ್ಪ, ಮಿಸ್ ಆಯ್ತಪ್ಪ. ನೀವೆಲ್ಲ ಹೋದರೆ ನಿಮ್ಗೆ ಪ್ರಮೋಷನ್ ಮೇಜರಾಗಿ ಇಂಗ್ಲೀಷ್ ಮೇಲೆ ಇರುತ್ತೆ. ಮೆನಿ ಮೆನಿ ಮೋರ್ ಮೆನಿ ಮೋರ್ ಅಪರ್ಚುನಿಟೀಸ್ ವಿಲ್ ಕಮ್ ಡೈರೆಕ್ಟ್ಲಿ ಟು ಯು. ಐ ಆಮ್ ಟೆಲಿಂಗ್ ಯು, ಇದು ತುಂಬ 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 ಇಂಪಾರ್ಟೆಂಟ್. ಓಕೆ.